ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಒಂದು ಪ್ರೀ ವಿಡಿಯೋ ನೋಡ್ಕೊಂಡು ಬಂದಿರಲ್ಲ, ಆ ರೀತಿಯಾಗಿ ಸಿಂಪಲ್ ಆಗಿ ಹ್ಯಾಪಿ ನ್ಯೂ ಇಯರ್ ಒಂದು ವಾಟ್ಸಪ್ ಸ್ಟೇಟಸ್ ವಿಡಿಯೋವನ್ನು ಅಲೈಟ್ ಮಿಷನ್ ಆ್ಯಪಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನುವಂಥ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ, ವಿಡಿಯೋವನ್ನು ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ನೋಡ್ಕೊಳ್ಬೋದು. ಫ್ರೆಂಡ್ಸ್, ಈ ಥರ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಅಲರ್ಟ್ ಮಿಷನ್ ಆ್ಯಪ್ ಬೇಕಾಗುತ್ತೆ. ಈ ಒಂದು ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳಿ, ನಾನೀಗ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಓಪನ್ ಮಾಡ್ಕೊಳ್ಳಿ, ಈ ರೀತಿ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಆಗುತ್ತೆ, ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸ್ವಲ್ಪ ವೇಟ್ ಮಾಡಿ, ನೆಕ್ಸ್ಟ್ ನೀವು ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಆದಮೇಲೆ ಇಲ್ಲಿ ಒಂದು ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸ್ವಲ್ಪ ವೇಟಿಂಗ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಏನು ಪ್ಲಸ್ ಐಕನ್ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ 9x16 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫ್ರೇಮ್ ರೇಟ್ ಇದೆ ನೋಡಿ, ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಅಂತಿದೆ, ಇಲ್ಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಬ್ಯಾಕ್ಗ್ರೌಂಡ್ ನಿಮಗೆ ಯಾವ ಒಂದು ಕಲರ್ ಬೇಕೋ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ರಿಯೇಟ್ ಪ್ರಾಜೆಕ್ಟ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇದೆ ನೋಡಿ, ರೈಟ್ ಸೈಡಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಡಿಯೋ ಅಂತಿದೆ, ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಸಾಂಗ್ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ, ಅಲ್ಲಿ ನೀವು ಏನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಈ ರೀತಿ ಸಾಂಗ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ ಪ್ರೆಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತಿದೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಕಾಂಪೋಸಿಷನ್ ಇಯರ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಹಾಗೆ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಮುಂದಕ್ಕೆ ಈ ರೀತಿ ಸ್ಕ್ರೋಲ್ ಮಾಡಿ, ಸ್ಕ್ರೋಲ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟಲ್ಲಿ ಈ ಒಂದು ಐಕನ್ ತೋರಿಸ್ತಾ ಇದ್ದೀನಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಬ್ಯಾಕ್ ಬನ್ನಿ ವಾಪಸ್ಸು. ಈ ರೀತಿ ಸ್ಟಾರ್ಟಿಂಗಲ್ಲಿ ಬಂದು ಮತ್ತೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿಬಿಟ್ಟು ಒಂದು ಬ್ಲ್ಯಾಕ್ ಬ್ಲರ್ PNG ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನೀಟಾಗಿ ಕೂಡಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀಟಾಗಿ ಕೂಡಿಸ್ಕೊಂಡು ನಿಮ್ಮ ಒಂದು ಇಮೇಜ್ ಹಾಕೊಂಬಿಟ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಈ ರೀತಿ ಕೂಡಿಸ್ಕೊಂಡ್ಮೇಲೆ ಇದನ್ನು ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ಎಂಡ್ವರೆಗೆ ಈ ರೀತಿ ಮೂವ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜನ್ನು ಮುಂದಕ್ಕೆ ಮೂವ್ ಮಾಡ್ಕೊಳ್ಳಿ. ಈ ರೀತಿ ಮೂವ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಾದಲ್ಲಿ ಹೋಗಿ ಒಂದು ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಿಮ್ಮ ಒಂದು ಇಮೇಜ್ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀಟಾಗಿ ಕೂಡಿಸ್ಕೊಳ್ಳಿ. ಈ ರೀತಿ ನೀಟಾಗಿ ನಿಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಈ ಒಂದು PNG ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಕೂಡ ಲಾಸ್ಟ್ ಎಂಡ್ವರೆಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದಮೇಲೆ ಮತ್ತೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿ ಒಂದು ಟೆಕ್ಸ್ಟ್ PNG ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೂವಿ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಏರ್ತಿ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದ್ರ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕೂಡ ಲಾಸ್ಟ್ ಎಂಡ್ವರೆಗೆ ಏರ್ತಿ ಮೂವ್ ಮಾಡ್ಕೊಳ್ಳಿ. ಈ ರೀತಿ ಮೂವ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಅಂತಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೈಪಿಂಗ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಾಂಟನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನೀವು.
ನಿಮ್ಗೆ ಯಾವ ಒಂದು ಪಾಯಿಂಟ್ ಬೇಕೋ ಆ ಪಾಯಿಂಟನ್ನು ಎತ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವ್ಯೂ ಆಲ್ ಪಾಯಿಂಟ್ಸ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಸಾಕಷ್ಟು ಪಾಯಿಂಟ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೊಂಡು ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಯಾವ ಕಲರ್ ಇದೆ ನೋಡಿ, ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇರ್ತಿ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಇಲ್ಲಿ ಮತ್ತೆ ಈ ಒಂದು ಟೆಕ್ಸ್ಟನ್ನು ಇಲ್ಲಿ ಮೇಲುಗಡೆ ಇರ್ತಿ ನೀಟಾಗಿ ಕೂರಿಸ್ಕೊಳ್ಳಿ. ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ, ಇರ್ತಿ ಜೂಮ್ ಮಾಡಿಕೊಂಡು ಇಲ್ಲಿ ಬಾರ್ಡ್ರ್ ಆ್ಯಂಡ್ ಶ್ಯಾಡೋ ಅಂತಿದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೂರನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶ್ಯಾಡೋ ಅಂತಿದೆಲ್ಲ ಇದನ್ನು ಇರ್ತಿ ಎನೇಬಲ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಶ್ಯಾಡೋ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನು ಕೂಡ ಲಾಸ್ಟ್ ಎಂಡ್ವರೆಗೆ ಇರ್ತಿ ಮೂವ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮತ್ತೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದು ಓಕೆ ಫ್ರೆಂಡ್ಸ್, ಮತ್ತೆ ನೀವು ಸ್ಟಾರ್ಟಿಂಗಲ್ಲಿ ಬಂದು ಈ ರೀತಿ ಇಮೇಜನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇರ್ತಿ ಚೆಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ಶೇರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವೀಡಿಯೋ ಎಕ್ಸ್ಪೋರ್ಟ್ ಆಗಿಬಿಟ್ಟು ನಿಮ್ಮ ಒಂದು ಗ್ಯಾಲರಿಗೆ ಶೇರ್ ಕೊಡುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.